ಇಂದು ಭಾರತ ಎರಡು ಔಷಧಗಳನ್ನು ಜಗತ್ತಿಗೆ ಪರಿಚಯಿಸ್ತಾ ಇದೆ. ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯದ ನಂತರ ಈ ನಮ್ಮ ತಿರಂಗ ಧ್ವಜ ಹಾರತಾ ಇತ್ತು. ಅಲ್ಲಿ ಇನ್ನೊಂದು ಧ್ವಜ ಹಾರುವಷ್ಟರ ಮಟ್ಟಿಗೆ ಅಲ್ಲಿ ಹೋಗಿ ಈ ರೀತಿಯ ಕೃತ್ಯಗಳು ನಡೆಯತದೆ ಅಂತಂದ್ರೆ ಒಂದು ದಿಕ್ಕಿನ ಕಡೆಗೆ ಜಗಜ್ಜನನಿ ಭಾರತ ಮಾತೆ ವಿಶ್ವಗುರು ಆಗುವತ್ತ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದರೆ ಇನ್ನೊಂದು ಕಡೆ ಅದೇ ನಮ್ಮ ದೇಶದ ಜನರು ನಮ್ಮ ದೇಶದ ವ್ಯಕ್ತಿಗಳು ಈ ರೀತಿ ಸರ್ಕಾರವನ್ನ ದೂರ್ತಾ ಇರೋದು ಇನ್ನೊಂದು ಬದಿ. ಇದರಲ್ಲಿ ನಮ್ಮ ಆಯ್ಕೆ ಯಾವುದು ಇರಬೇಕು ಅನ್ನೋದನ್ನ ನಾವು ಈಗ ಇವತ್ತು ಯೋಚನೆ ಮಾಡಿ ಮುಂದೆ ಹೋಗಬೇಕಾದಂತ ಸಂದರ್ಭದಲ್ಲಿ ನಾವು ಇದ್ದೇವೆ. ನಮಸ್ತೆ. ವಸುಧೈವ ಕುಟುಂಬಕಂ ಅಂತ ಹೇಳ್ತೇವೆ, ಅದೇ ರೀತಿ ಸರ್ವೇ ಸಂತು ನಿರಾಮಯ ಅಂತ ಹೇಳಿದೆ, ಕೃಣ್ವಂತೋ ವಿಶ್ವಮಾರ್ಗ್ಯಂ ಅನ್ನುವಂಥ ಅನೇಕ ವಿಚಾರಗಳನ್ನು ನಾವು ಎಷ್ಟೋ ಶತಮಾನಗಳಿಂದ ಕೇಳ್ಕೊಂಡು ಬಂದಿದೆ. ಅನೇಕ ಹಿರಿಯರು ನಮಗೆ ಆಗಾಗ ಇದನ್ನು ವ್ಯಕ್ತಪಡಿಸ್ತಾರೆ. ನಿಜವಾಗಿ ಭಾರತ ಈ ದಿಕ್ಕಿನ ಕಡೆಗೆ ಒಂದು ರೀತಿಯಲ್ಲಿ ಭಾರತ ವಸುಧೈವ ಕುಟುಂಬಕಂ ಅನ್ನುವಂತಹ ಧ್ಯೇಯವಾಕ್ಯದೊಡನೆ ಇವತ್ತು ಜಗತ್ತಿಗೆ ಒಂದು ರೀತಿಯಲ್ಲಿ ವಿಶ್ವಗುರು ಆಗುವತ್ತ ಸಾಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಅಂತಂದರೆ, ಕೊರೋನಾ ಸಂದರ್ಭದಲ್ಲಿ ನಾವು ಗಮನಿಸಿರ್ಬೋದು ಇಡೀ ಜಗತ್ತು ಒಂದು ರೀತಿ ತಲ್ಲಣಗೊಂಡಿತ್ತು, ಒಂದು ರೀತಿಯ ಒಂದು ಅಪಾಯದ ಮಟ್ಟ ತಲುಪಿಬಿಟ್ಟಿದೆ ಜಗತ್ತು ಅನ್ನುವ ರೀತಿಯಲ್ಲಿ ಒಂದು ರೀತಿ ಭಾಸವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇದಕ್ಕೇನು ಮದ್ದೆ ಇಲ್ವಾ, ಹಾಗಿದ್ರೆ ಇದಕ್ಕೇನು ಅನ್ನುವಂತಹ ಒಂದು ಆತಂಕದ ಸ್ಥಿತಿ ಕಾಡ್ತಾ ಇತ್ತು. ಆ ರೀತಿ ಆಗಿತ್ತು ಕೂಡ. ಅದಾದ ನಂತರ ಪ್ರಯೋಗಗಳು ನಡೆದವು, ಪ್ರಯೋಗಗಳು ಬೇರೆ ಬೇರೆ ರೀತಿ ನಡೆದು ಒಂದು ಹಂತ ತಲುಪಲಿಕ್ಕೆ ಶುರುವಾಯಿತು. ಇಂದು ಭಾರತ ಎರಡು ಔಷಧಗಳನ್ನು ಜಗತ್ತಿಗೆ ಪರಿಚಯಿಸ್ತಾ ಇದೆ. ಮೊದಲ ಹಂತದಲ್ಲಿ ಭಾರತದಲ್ಲಿ ಈಗಾಗಲೇ 20 ಲಕ್ಷ ವ್ಯಕ್ತಿಗಳಿಗೆ, ಅದರಲ್ಲಿ ಕೂಡ ಕೊರೋನಾ ವಾರಿಯರ್ಸ್ ಅಂತ ಯಾರಿದ್ದರು ಅಂಥವರಿಗೆ ಇದನ್ನು ಕೊಡಲಾಗಿದೆ. ಭಾರತದಲ್ಲಿ ಈ ಎರಡು ವ್ಯಾಕ್ಸಿನ್ಗಳ ಮುಖಾಂತರ, ಈ ಲಸಿಕೆಗಳ ಮುಖಾಂತರ ಒಂದು ರೀತಿಯ ಭರವಸೆಯ ದಿನಗಳು ಓಪನ್ ಆಗ್ತಾ ಇದೆ ಅಥವಾ ತೆರೆದುಕೊಳ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇಲ್ಲಿ ಭಾರತ ಒಂದು ವಿಶೇಷವಾದಂತಹ ಚಿಂತನೆ ಮಾಡುತ್ತದೆ. ಯಾವತ್ತೂ ಕೂಡ ಭಾರತ ಜಗತ್ತನ್ನೇ ತನ್ನ ಕುಟುಂಬ ಅಂತ ನೋಡಿದಂತಹ ಭಾರತ. ಮೊದಲು ನಾವೆಲ್ಲರೂ ನಾವು ಕೇಳ್ತಾ ಇದ್ವಿ, ಇಡೀ ಜಗತ್ತೇ ನನ್ನ ಕುಟುಂಬ, ವಸುಧೈವ ಕುಟುಂಬಕಂ ಅನ್ನುವಂತಹ ಮಾತನ್ನು ಅನೇಕ ಶತಮಾನಗಳಿಂದ ನಾವು ಕೇಳ್ತಾನೆ ಬಂದಿದೆ. ಇವತ್ತು ಅದನ್ನು ಭಾರತ ಮತ್ತು ವಿಶೇಷವಾಗಿ ಮೋದಿ ಅವರ ನೇತೃತ್ವದಲ್ಲಿರ್ತಕ್ಕಂತಹ ಮೋದಿ ಸರ್ಕಾರ ಇದನ್ನು ಸಾಬೀತುಪಡಿಸ್ತಾ ಇದೆ. ಹೇಗೆ ಸಾಬೀತುಪಡಿಸ್ತಾ ಇದೆ ಅಂತ ಒಂದೊಂದನ್ನೇ ನಾವು ಮೆಲುಕು ಹಾಕ್ತಾ ಹೋಗೋಣ. ಇವತ್ತು ಭಾರತದಲ್ಲಿ ಉತ್ಪನ್ನವಾದಂತಹ ಏನು ಈ ಎರಡು ವ್ಯಾಕ್ಸಿನ್ಗಳಿದೆ, ಲಸಿಕೆ ಇದೆ, ಅದು ಇವತ್ತು ವ್ಯಾಕ್ಸಿನ್ ಮೈತ್ರಿ ಅನ್ನುವಂಥ ಹ್ಯಾಶ್ಟ್ಯಾಗ್ ನಾವು ಗಮನಿಸಿರ್ಬೋದು. ಅದರ ಮುಖೇನ ಮಿತ್ರ ರಾಷ್ಟ್ರಗಳಾದಂತಹ ಭೂತಾನ್ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ ಇರ್ಬೋದು, ಸಿಶಲ್ಸ್ ಇರ್ಬೋದು, ಮಾರಿಷಸ್ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಮೊರಾಕೋ, ಶ್ರೀಲಂಕಾ, ಈ ರೀತಿ ಮಿತ್ರ ರಾಷ್ಟ್ರಗಳಿಗೆ ಮೊದಲ ಆದ್ಯತೆಯ ಮೇರೆಗೆ ಇವುಗಳನ್ನೆಲ್ಲ ಈಗಾಗಲೇ ಕಳಿಸಿಕೊಡಲಾಗಿದೆ. ನೀವು ಇನ್ನೊಂದು ಅಂಶವನ್ನು ನೀವು ಗಮನಿಸಿರ್ಬೋದು, ಪ್ರಾರಂಭದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಮಿತ್ರ ರಾಷ್ಟ್ರಗಳನ್ನು ಅವರು ಎಲ್ಲರನ್ನೂ ಸ್ವಾಗತ ಕರೆದರು. ಅಂದರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆ ದೇಶದ ಪ್ರಮುಖ ನಾಯಕರನ್ನು ಆಹ್ವಾನ ಕೊಟ್ಟರು. ಯಾವಾಗಲೂ ಹೇಗಿರುತ್ತಂತ ಹೇಳಿದರೆ, ತಾನು ಕೇವಲ ತಾನು ತಾನಾಗಿರದೆ ಮಿತ್ರ ರಾಷ್ಟ್ರಗಳೊಂದು ತನ್ನ ನೇಬರ್ ಕಂಟ್ರಿಗಳನ್ನು ಒಳ್ಳೆ ರೀತಿಯಲ್ಲಿ ಇಟ್ಟುಕೊಳ್ಳುವುದರ ಮುಖಾಂತರ ತಾನು ಬಲಿಷ್ಠವಾಗಿ ಬೆಳೀತಾ ಬಂದರು. ಅದನ್ನು ನಾವು ಗಮನಿಸಿದಾಗ ಅವರ ಪ್ರವಾಸವೂ ಕೂಡ ಮೊದಲಿಗೆ ಮಿತ್ರ ರಾಷ್ಟ್ರಗಳನ್ನೇ ಕಳಿಗೆ ಹೋಗಿರುವುದನ್ನು ನಾವು ಗಮನಿಸಿರ್ಬೋದು. ಇಲ್ಲಿಯೂ ಕೂಡ ಅಷ್ಟೇ, ತನಗೆ ಸಿಕ್ಕಂತಹ ವ್ಯಾಕ್ಸಿನ್ ಏನಿದೆ ತಾನು ಮಾತ್ರ ತನ್ನ ಸ್ವಂತಕ್ಕೋಸ್ಕರ ಉಪಯೋಗ ಮಾಡದೆ ಭಾರತದಲ್ಲಿ ಎಲ್ಲರೂ ಕೂಡ ವ್ಯಾಕ್ಸಿನ್ ಪಡೆದ ನಂತರ ವಿದೇಶಕ್ಕೆ ಕಳಿಸಿಕೊಳ್ಳೋಣ ಅನ್ನುವಂತಹ ಯೋಚನೆ ಮಾಡದೆ ಕೃಣ್ವಂತೋ ವಿಶ್ವಮಾರಂ ಇರಬಹುದು, ವಸುಧೈವ ಕುಟುಂಬಕಂ ಅಂತ ಏನು ಕೇಳ್ತೇವೆ ಆ ರೀತಿಯಾಗಿ ಮಿತ್ರ ರಾಷ್ಟ್ರಗಳಿಗೆ ಆ ವ್ಯಾಕ್ಸಿನನ್ನು ಕಳಿಸಿಕೊಡುವಂತಹ ಕೆಲಸವನ್ನು ಇವತ್ತು ಭಾರತ ಅತ್ಯಂತ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳಿದರೆ ಅದು ಒಂದು ಹೆಮ್ಮೆಯ ಸಂಗತಿಯಾಗಿರ್ತಕ್ಕಂಥದ್ದು. ಅದು ಕೂಡ ವ್ಯಾಕ್ಸಿನ್ ಮೈತ್ರಿ ಅನ್ನುವಂಥ ಹ್ಯಾಶ್ಟ್ಯಾಗಿನ ಮುಖಾಂತರ ಉಚಿತವಾಗಿ ಎಲ್ಲ ರಾಷ್ಟ್ರಗಳಿಗೆ ಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ನಮಗೆ ಹೆಮ್ಮೆಯ ಸಂಗತಿ ಇದಾಗಿದೆ. ಕೇವಲ ಮಿತ್ರ ರಾಷ್ಟ್ರಗಳು ಮಾತ್ರ ಅಲ್ಲ, ಇವತ್ತು ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಕೂಡ ಭಾರತದ ಲಸಿಕೆ ನಮಗೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ನೋಡೋದಾದರೆ UK ಕೂಡ ಕೇಳಿದೆ, ಬೆಲ್ಜಿಯಂ ಕೇಳಿದೆ, ಸೌದಿ ಅರೇಬಿಯಾ ಕೇಳಿದೆ,
UAE ಕೇಳಿದೆ, ಆಮೇಲೆ ಈ ರೀತಿ ಪ್ರಮುಖ ರಾಷ್ಟ್ರಗಳು ಕೂಡ ಇವತ್ತು ಭಾರತದ ಏನು ವ್ಯಾಕ್ಸಿನ್ ಇದೆ ಅದು ನಮಗೆ ಕಳುಹಿಸಿಕೊಡಿ ಅಂತ ಭಾರತಕ್ಕೆ ಮನವಿ ಮಾಡ್ಕೊಂಡಿದೆ. ಇದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ, ಯಾಕೆ ಇದನ್ನು ನಾವು ಭಾರತದ ಲಸಿಕೆಯನ್ನು ನಾವು ಪಡ್ಕೊಳ್ತಾ ಇದ್ದೇವೆ ಅನ್ನೋದಕ್ಕೆ ಅವರು ಮುಖ್ಯ ಕಾರಣ ಕೊಟ್ಟಿರುವಂತದ್ದು ಹೆಚ್ಚು ಸುರಕ್ಷಿತವಾಗಿದೆ ಮತ್ತು ವೆಚ್ಚದಲ್ಲಿ ಕೂಡ ಇದು ತುಂಬ ಕಡಿಮೆ ವೆಚ್ಚದಲ್ಲಿ ನಮಗೆ ಸಿಗ್ತಾ ಇದೆ ಅನ್ನೋದನ್ನು ಅವರು ಹೇಳಿಕೊಂಡಿದ್ದಾರೆ. ಅಂದರೆ ಇವತ್ತು ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಇಂತಹ ಸಂದರ್ಭದಲ್ಲಿ ಯಾರು ಜಗತ್ತಿನ ಮುಂದುವರೆದ ರಾಷ್ಟ್ರಗಳು ಅಂತ ನಾವು ಏನೇನು ಮೊದಲು ಅಂದರೆ ಪ್ರಾರಂಭದಲ್ಲಿ ನಾವು ಕೇಳ್ತಾ ಇದ್ವಿ ಅತ್ಯಂತ ತಾಂತ್ರಿಕವಾಗಿರಬಹುದು ಅಥವಾ ತಂತ್ರಜ್ಞಾನವನ್ನು ಬಹಳ ಬಳಸಿಕೊಂಡು ಮುಂದುವರೆದಂತಹ ರಾಷ್ಟ್ರ ಅಂತ ನಾವು ಯಾವುದನ್ನು ಕರೀತಿದ್ವಿ ಅವು ಎಲ್ಲವೂ ಕೂಡ ಇವತ್ತು ಈ ವ್ಯಾಕ್ಸಿನ್ ಕಂಡು ಹಿಡಿಯುವುದರಲ್ಲಿ ಹಿಂದೆ ಬಿದ್ದಿದ್ದಾವೆ. ಆದರೆ ಭಾರತ ಮಾತ್ರ ತಾನು ಎಲ್ಲ ತನ್ನದು ಏನು ಮೊದಲು ಜಗತ್ತಿಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇತ್ತು ಅನ್ನುವಂತಹದನ್ನು ನಾವು ಕಥೆಗಳಲ್ಲಿ ಅಥವಾ ಇನ್ನೊಂದು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳ್ತಿದ್ವೋ ಅದೇ ರೀತಿ ಅದೇ ಸ್ಥಾನವನ್ನು ಇವತ್ತು ಪಡ್ಕೊಳ್ತಾ ಇರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ. ಆ ರೀತಿ ಅನೇಕ ರಾಷ್ಟ್ರಗಳು ಇದನ್ನು ಕೊಂಡಾಡ್ತಾ ಇದ್ದಾವೆ ಮತ್ತು ಧನ್ಯವಾದವನ್ನು ಸಮರ್ಪಿಸ್ತಾ ಇವೆ. ಧನ್ಯವಾದ ಅಂತ ಹೇಳಿದ ತಕ್ಷಣ ಇತ್ತೀಚೆಗೆ ಮಾಡಿದಂತಹ ಒಂದು ಟ್ವೀಟ್ ನೆನಪು ಬರುತ್ತೆ. ಬ್ರೆಜಿಲ್ ಅಧ್ಯಕ್ಷರು ಒಂದು ಟ್ವೀಟನ್ನು ಮಾಡ್ತಾರೆ. ಟ್ವೀಟ್ನಲ್ಲಿ ಇನ್ನೂ ವಿಶೇಷ ಏನು ಅಂತ ಹೇಳಿದರೆ ಹನುಮಂತನ ಚಿತ್ರವನ್ನು ತೋರಿಸಿ ಅವರು ಟ್ವೀಟ್ ಮಾಡ್ತಾರೆ, ಭಾರತಕ್ಕೆ ಧನ್ಯವಾದ, ಧನ್ಯವಾದ ಭಾರತ ಅಂತ ಅನ್ನೋದನ್ನು ಅವರು ಮೆನ್ಷನ್ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ, ಇವತ್ತು ಅನೇಕ ಸಂದರ್ಭದಲ್ಲಿ ರಾಮಾಯಣ ಹನುಮಂತ ರಾಮ ಇದಾನೋ ಇಲ್ಲೋ ಅಂತ ಭಾರತದಲ್ಲಿ ಅನೇಕ ವಿರೋಧಿಗಳು ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನು ನಾವು ಗಮನಿಸ್ತೇವೆ. ಆದರೆ ವಿದೇಶದಲ್ಲಿರ್ತಕ್ಕಂಥ ವಿಶೇಷವಾಗಿ ನೀವು ಬ್ರೆಜಿಲ್ನ ಟ್ವೀಟ್ ನೋಡಿದಾಗ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಹೋಗ್ತಾ ಇರತಕ್ಕಂಥ ಹನುಮಂತನ ಚಿತ್ರವನ್ನು ಟ್ವೀಟ್ ಮಾಡಿ ಧನ್ಯವಾದ ಭಾರತ ಅಂತ ಹೇಳ್ತಾರೆ ಅಂತಂದರೆ ಹನುಮಂತನ ಇರುವಿಕೆಯ ಬಗ್ಗೆ ಅಷ್ಟೊಂದು ಪ್ರಖರವಾದಂತಹ ನಂಬಿಕೆ ವಿದೇಶಗಳಲ್ಲಿ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅಂತ. ಸೊ ಅಂದರೆ ಇವತ್ತು ಭಾರತ ಸಂಜೀವಿನಿಯ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿಗೆ ತನ್ನ ತಾನು ಕಂಡುಹಿಡಿದಂತಹ ಏನು ವ್ಯಾಕ್ಸಿನ್ ಇದೆಯೋ ಅದನ್ನು ಕಳಿಸ್ಕೊಡ್ತಾ ಇದೆ. ಒಂದು ರೀತಿ ಹೇಳುವುದರ ಆದರೆ ಜಗತ್ತಿನ ಫಾರ್ಮಸಿ ಔಷಧಾಲಯದ ರೀತಿಯಲ್ಲಿ ಇವತ್ತು ಭಾರತ ಎಲ್ಲ ದೇಶಗಳಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ತೆಗೆದುಕೊಳ್ತಾ ಇದೆ. ಹಾಗೆಯೇ WHO ಪ್ರಮುಖರು ಕೂಡ, ಯಾವುದು ಆರೋಗ್ಯ ಸಂಸ್ಥೆ ಇದೆ ಜಗತ್ತದ್ದು, ಅದು ಕೂಡ ಭಾರತದ ವ್ಯಾಕ್ಸಿನ್ಗೆ ಒಂದು ಮಾನ್ಯತೆ ನೀಡುವುದಷ್ಟೇ ಅಲ್ಲ, ಪ್ರಶಂಸೆಯ ಮಾತುಗಳನ್ನು ಅಲ್ಲಿ ಅಧ್ಯಕ್ಷರು ಮಾತನಾಡ್ತಾರೆ ಅಂತಂದರೆ ಭಾರತ ಹೋಗುತ್ತಿರುವ ಭಾರತ ಸಾಗುತ್ತಿರುವ ಒಂದು ದಿಕ್ಕನ್ನು ನೋಡಿ ಪ್ರತಿಯೊಬ್ಬ ಭಾರತೀಯ ಇವತ್ತು ಹೆಮ್ಮೆ ಪಡಲೇಬೇಕಾಗಿದೆ. ಅಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಒಂದು ರೀತಿ ಹೇಳುವುದಾದರೆ ಮೋದಿ ಜಿ ಅವರ ಆಡಳಿತದಲ್ಲಿ ಭಾರತ ಕೇವಲ ಒಂದು ರಾಷ್ಟ್ರವಾಗಿ ಉಳಿಯದೇ ವಿಶ್ವಗುರು ಆಗುವತ್ತ ದಾಪುಗಾಲಿಡ್ತಾ ಇದೆ. ಹಾಗೆ ನೋಡಿದರೆ ಭಾರತದಿಂದ ವಿದೇಶಗಳಿಗೆ ಉಡುಗೊರೆಯಾಗಿ ಅಂದರೆ ಶುಲ್ಕ ಇಲ್ಲದೇನೆ ಒಂದು ರೀತಿ ಅದಕ್ಕೆ ಉಚಿತವಾಗಿ ನೀಡಲಾದಂತಹ ಕೊರೋನಾದ ಲಸಿಕೆಯ ಅಂಕಿಅಂಶಗಳನ್ನು ನಾವು ನೋಡ್ತಾ ಹೋದರೆ ಭೂತಾನಿಗೆ 1.5 ಲಕ್ಷ ಡೋಸನ್ನು ಕಳಿಸಲಾಗಿದೆ, ಮಾಲ್ಡೀವ್ಸ್ಗೆ 1 ಲಕ್ಷ ಕೊಟ್ಟಿದ್ದೇವೆ, ಹಾಗೆಯೇ ನೇಪಾಳಿಗೆ 10 ಲಕ್ಷ, ಬಾಂಗ್ಲಾದೇಶಕ್ಕೆ 20 ಲಕ್ಷ, ಮ್ಯಾನ್ಮಾರ್ಗೆ 1.5 ಲಕ್ಷ, ಸಿಶೆಲ್ಸ್ಗೆ 50,000 ಡೋಸ್ ಕೊಟ್ಟಿದ್ದೇವೆ, ಮಾರಿಷಸ್ಗೆ 1 ಲಕ್ಷ ಕೊಟ್ಟಿದ್ದೇವೆ, ಬ್ರೆಜಿಲ್ಗೆ 20 ಲಕ್ಷ ಡೋಸ್ ಕೊಟ್ಟಿದ್ದೇವೆ, ಮೊರಾಕೋಗೆ 20 ಲಕ್ಷ, ಶ್ರೀಲಂಕಾಕ್ಕೆ 5 ಲಕ್ಷ, ಬಹ್ರೇನ್ಗೆ 6 ಲಕ್ಷ ರೀತಿಯಲ್ಲಿ ನಾವು ಇವತ್ತು ಕೊಟ್ಟಿದ್ದೇವೆ. ಅಂದರೆ ಕೇವಲ ತಾನು ಮಾತ್ರ ಅಲ್ಲ, ಜಗತ್ತೂ ಕೂಡ ಆರೋಗ್ಯವಂತರಾಗಬೇಕು ಅನ್ನುವಂತಹ ದೂರದೃಷ್ಟಿಯ ಮತ್ತು ಎಲ್ಲರೂ ನಮ್ಮವರು, ಇಡೀ ವಸುದೈವ ಕುಟುಂಬಕಂ ಅನ್ನುವಂತಹ ಧ್ಯೇಯವಾಕ್ಯ ಇದೆ, ಅದು ನಿಜವಾಗಿ ಇವತ್ತು ಸಾಕಾರ ಆಗ್ತಾ ಇದೆ ಅಥವಾ ನಿಜವಾಗಿ ಇವತ್ತು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಭಾರತ ಮತ್ತು ಮೋದಿ ಸರ್ಕಾರದ ಸಾಧನೆಗಳು ನಮಗೆ ಕಾಣಿಸ್ತಾ ಇದ್ದೇವೆ. ಆದರೆ ಇಲ್ಲಿ ತುಂಬ ನೋವಿನ ಸಂಗತಿ ಏನಪ್ಪ ಅಂತಂದರೆ ಇವತ್ತು ನಾವು ಭಾರತದ ಒಳಗಡೆ ಹೇಗಿದೆ, ಜಗತ್ತು ಇಷ್ಟೆಲ್ಲ ಪ್ರಶಂಸೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಏನು ನಡೀತಾ ಇದೆ ಅಂತ ಒಂದು ಸಾರಿ ನಾವು ಈ ಕಡೆ ನೋಡಿದಾಗ ತುಂಬ ನೋವಾಗುತ್ತೆ.
ಯಾವ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯದ ನಂತರ ಈ ನಮ್ಮ ತಿರಂಗ ಧ್ವಜ ಹಾರತಾ ಇತ್ತು ಅಲ್ಲಿ ಇನ್ನೊಂದು ಧ್ವಜ ಹಾರುವಷ್ಟರ ಮಟ್ಟಿಗೆ ಅಲ್ಲಿ ಹೋಗಿ ಈ ರೀತಿಯ ಕೃತ್ಯಗಳು ನಡೆಯತದೆ ಅಂತಂದ್ರೆ ನಾವು ಯಾವ ರಾಷ್ಟ್ರದಲ್ಲಿ ಇಡಿ ಜಗತ್ತು ನಮ್ಮನ್ನ ಕೊಂಡಾಡುವ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಜನತೆ ಅಥವಾ ನಮ್ಮ ರಾಷ್ಟ್ರದ ನಾಗರಿಕರು ಈ ರೀತಿ ನಡೆಕೊಳ್ತಾರ ಅಂತ ಹೇಳಿದ್ರೆ ತುಂಬಾ ನೋವಿನ ಸಂಗತಿ ಇದಾಗುತ್ತೆ ಭಾರತ ಮತ್ತು ಮೋದಿ ಸರ್ಕಾರವನ್ನ ಜಗತ್ತು ಮೆಚ್ಚಿಕೊಳ್ಳತಾ ಇದೆ ಆದರೆ ಮೋದಿ ಸರ್ಕಾರವನ್ನ ಇಲ್ಲಿರತಕ್ಕಂತ ರೈತರ ಒಂದು ವೇಷದಲ್ಲಿ ಅಥವಾ ರೈತರ ಸೋಗಿನಲ್ಲಿ ಈ ರೀತಿಯ ಕೃತ್ಯಗಳು ನಡೆಯತಾ ಇರುವುದನ್ನು ನೋಡಿದ್ರೆ ನಾವು ವಿಶೇಷವಾಗಿ ಭಾರತೀಯರು ಯೋಚನೆ ಮಾಡಬೇಕಾದಂತ ಒಂದು ಕಾಲಘಟ್ಟ ಇದು ಅಂತ ನಾವು ಅನ್ಕೊಳ್ಳಬೇಕು ನಾವು ಯಾರ ಜೊತೆ ನಿಲ್ಲಬೇಕು ಅನ್ನೋದನ್ನು ಯೋಚಿಸಬೇಕು ಒಂದು ದಿಕ್ಕಿನ ಕಡೆಗೆ ಜಗಜ್ಜನನಿ ಭಾರತ ಮಾತೆ ವಿಶ್ವಗುರು ಆಗುವತ್ತ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದರೆ ಇನ್ನೊಂದು ಕಡೆ ಅದೇ ನಮ್ಮ ದೇಶದ ಜನರು ನಮ್ಮ ದೇಶದ ವ್ಯಕ್ತಿಗಳು ಈ ರೀತಿ ಸರ್ಕಾರವನ್ನು ದೂರ್ತಾ ಇರೋದು ಇನ್ನೊಂದು ಬದಿ ಇದರಲ್ಲಿ ನಮ್ಮ ಆಯ್ಕೆ ಯಾವುದಿರಬೇಕು ಅನ್ನೋದನ್ನು ನಾವು ಈಗ ಇವತ್ತು ಯೋಚನೆ ಮಾಡಿ ಮುಂದೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ನಾವು ಇದ್ದೇವೆ ನಾವು ಯೋಚನೆ ಮಾಡೋಣ ಯಾರು ನಮಗೆ ಹಿತವರು ಅಥವಾ ರಾಷ್ಟ್ರದ ಏಳಿಗೆಯನ್ನು ಯಾರು ಮಾಡ್ತಾ ಇದ್ದಾರೆ ಯಾರು ಜಗತ್ತಿಗೆ ಜಗಜ್ಜನನಿ ಆಗುವತ್ತ ಭಾರತವನ್ನು ಕೊಂಡು ಹೋಗ್ತಾ ಇದ್ದಾರೆ ಭಾರತವನ್ನು ವಿಶ್ವಗುರು ಆಗಿಸ್ತಾ ಇದ್ದಾರೆ ಅನ್ನೋದನ್ನು ಯೋಚಿಸೋಣ ಈ ಎರಡರ ಯೋಚನೆಯ ಮಧ್ಯದಲ್ಲಿ ಮುಂದಿನ ದಿನಗಳು ನಾವು ಮುನ್ನಡೆಯೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್